ಹಾಯ್ ಫ್ರೆಂಡ್ಸ್, ರಷ್ಯಾ ದೇಶದ ಸೈಬೀರಿಯಾ ಎಂಬ ಪ್ರದೇಶದ ಒಂದು ಪುಟ್ಟ ಹಳ್ಳಿಯಲ್ಲಿ ಸುಮಾರು 70 ವರ್ಷ ವಯಸ್ಸಿನ ಅಲ್ಬೀನಾ ಎಂಬ ಅಜ್ಜಿಯೊಬ್ಬಳು ಏಕಾಂಗಿಯಾಗಿ ವಾಸ ಮಾಡುತ್ತಿದ್ದಳು. ಅಲ್ಬೀನಾಗೆ ಮದುವೆಯಾಗಿದ್ದರೂ ಆಕೆಗೆ ಮಕ್ಕಳಾಗಿರಲಿಲ್ಲ. ಅಲ್ಬೀನಾ ಗಂಡ 10 ವರ್ಷಗಳ ಹಿಂದೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದ. ಹೀಗಾಗಿ ಅಜ್ಜಿ ಅಲ್ಬೀನಾ ಒಂಟಿಯಾಗಿ ಆ ಹಳ್ಳಿಯ ಮನೆಯಲ್ಲಿ ವಾಸಿಸುತ್ತಿದ್ದಳು. ಅಲ್ಬೀನಾಗೆ ಪ್ರಾಣಿಗಳು ಎಂದರೆ ತುಂಬ ಇಷ್ಟ. ಇದೇ ಕಾರಣಕ್ಕೆ ಒಂದು ಬೆಕ್ಕನ್ನು ಅಲ್ಬೀನಾ ತುಂಬ ಪ್ರೀತಿಯಿಂದ ಸಾಕುತ್ತಿದ್ದಳು. ಒಂದು ದಿನ ಅದೇ ಹಳ್ಳಿಗೆ ಸೇರಿದ ಬೇಟೆಗಾರನೊಬ್ಬ ಕಾಡಿಗೆ ಬೇಟೆಯಾಡಲು ಹೋಗಿದ್ದ. ಬೇಟೆಗಾರನಿಗೆ ಒಂದು ಗುಹೆಯಲ್ಲಿ 3 ತೋಳದ ಮರಿಗಳು ಕಾಣಿಸಿದವು. ಬೇಟೆಗಾರ 2 ತೋಳದ ಮರಿಗಳನ್ನು ಮಾತ್ರ ತೆಗೆದುಕೊಂಡು ಹೋಗೋಣ ಎಂದು ಮೊದಲು ಅಂದುಕೊಂಡ. ಆದರೆ 2 ಮರಿ ತೆಗೆದುಕೊಂಡು ಹೋದರೆ ಇನ್ನೊಂದು ಮರಿ ಏಕಾಂಗಿಯಾಗಿ ಬಿಡುತ್ತೆ ಎಂದು ಯೋಚಿಸಿ 3 ತೋಳದ ಮರಿಗಳನ್ನು ಕಾಡಿನಿಂದ ಎತ್ತಿಕೊಂಡು ಬಂದ. ಈ ಬೇಟೆಗಾರ ದಾರಿಯಲ್ಲಿ ಬರುವಾಗ ಅಜ್ಜಿ ಅಲ್ಬೀನಾಳ ಮನೆ ಕಾಣಿಸಿತು. ಬೇಟೆಗಾರ 1 ತೋಳದ ಮರಿಯನ್ನು ಅಜ್ಜಿಯ ಮನೆ ಬಳಿ ಬಿಟ್ಟು ಇನ್ನು ಮಿಕ್ಕಿದ 2 ತೋಳದ ಮರಿಗಳನ್ನು ತನ್ನ ಜೊತೆ ತೆಗೆದುಕೊಂಡು ಹೋದ. ಅಜ್ಜಿ ಅಲ್ಬೀನಾಗೆ ಪ್ರಾಣಿಗಳು ಎಂದರೆ ತುಂಬ ಇಷ್ಟವೆಂದು ಬೇಟೆಗಾರನಿಗೆ ಅಜ್ಜಿಯ ಪರಿಚಯ ಮೊದಲಿನಿಂದ ಇದ್ದಿದ್ದರಿಂದ ಚೆನ್ನಾಗಿ ತಿಳಿದಿತ್ತು. ಹೀಗಾಗಿ 1 ತೋಳದ ಮರಿನ ಅಜ್ಜಿಯ ಮನೆ ಬಳಿ ಬಿಟ್ಟು ಹೋಗಿದ್ದ. ಸ್ವಲ್ಪ ಸಮಯದ ಬಳಿಕ ಅಲ್ಬೀನಾಗೆ ಹೊರಗಡೆ ಯಾವುದೋ ಪ್ರಾಣಿ ಕೂಗುತ್ತಿರುವ ಶಬ್ದ ಕೇಳಿಸಿತು. ಮನೆಯಿಂದ ಆಚೆ ಬಂದು ನೋಡಿದ ಅಲ್ಬೀನಾಗೆ 1 ತೋಳದ ಮರಿ ಕಾಣಿಸಿತು. 1 ತೋಳದ ಮರಿಗಳು ಮತ್ತು ಕೆಲವು ಜಾತಿಯ ನಾಯಿ ಮರಿಗಳು ನೋಡುವುದಕ್ಕೆ ಒಂದೇ ರೀತಿ ಇರುತ್ತವೆ. ಅಲ್ಬೀನಾಗೆ ಮೊದಲೇ ವಯಸ್ಸಾಗಿದ್ದರಿಂದ 1 ತೋಳದ ಮರಿಯನ್ನು ನಾಯಿ ಮರಿ ಎಂದು ತಿಳಿದುಕೊಂಡು ತನ್ನ ಮನೆಗೆ ಸಾಕಲು ತೆಗೆದುಕೊಂಡು ಹೋದಳು. ಅಲ್ಬೀನಾ ಮನೆ ಮೊದಲೇ ಸ್ವಲ್ಪ ಬೆಟ್ಟಗುಡ್ಡ ಪ್ರದೇಶದಲ್ಲಿ ಇದ್ದುದರಿಂದ ಈ ನಾಯಿ ಮರಿ ಬೆಳೆದು ದೊಡ್ಡದಾದರೆ ಅಟ್ಲೀಸ್ಟ್ ಯಾರಾದರೂ ಕಳ್ಳರು ಬಂದರೆ ಬೊಗಳುತ್ತೆ ಎಂಬುದು ಅಜ್ಜಿ ಅಲ್ಬೀನಾ ಊಹೆಯಾಗಿತ್ತು. ಅಲ್ಬೀನಾ 1 ತೋಳದ ಮರಿಗೆ ನಿಶಾ ಎಂಬ ಹೆಸರಿಟ್ಟು ಅಂದಿನಿಂದ ತನ್ನ ಮನೆಯಲ್ಲಿ ಬೆಕ್ಕಿನ ಜೊತೆ ಈ 1 ತೋಳದ ಮರಿನ ಕೂಡ ಸಾಕಲು ಶುರು ಮಾಡಿದಳು. ಹೀಗೆ 3 ತಿಂಗಳ ಸಮಯ ಕಳೆಯಿತು. ಒಂದು ದಿನ ಅಲ್ಬೀನಾ ಅಂಗಡಿಗೆ ಹೋಗಿದ್ದಳು. ಆಗ ಅಂಗಡಿಯಲ್ಲಿದ್ದ ಮಹಿಳೆ ಅಲ್ಬೀನಾಗೆ, ನಿಮ್ಮ 1 ತೋಳ ಹೇಗಿದೆ, ಈಗ ಚೆನ್ನಾಗಿದೆಯಾ ಎಂದು ಕೇಳಿದಳು. ಅಜ್ಜಿಗೆ ಸಡನ್ ಶಾಕ್ ಆಯಿತು. ನಮ್ಮ ಮನೆಯಲ್ಲಿ 1 ತೋಳ ಎಲ್ಲಿದೆ ಎಂದು ಮನಸ್ಸಿನಲ್ಲಿ ಯೋಚನೆ ಮಾಡಿದಳು. ಅಂಗಡಿಯವಳು ಕೇಳಿದ ಪ್ರಶ್ನೆಗೆ ಸುಮ್ಮನೆ ನಕ್ಕು ಅಲ್ಬೀನಾ ತನ್ನ ಮನೆಗೆ ಬಂದಳು. ಮನೆಯಲ್ಲಿದ್ದ 1 ತೋಳದ ಮರಿ ಯಾರು ಬಂದರೂ ಬಗಳುತ್ತಿರಲಿಲ್ಲ, ಕಚ್ಚುತ್ತಿರಲಿಲ್ಲ. ಈಗ ಅಲ್ಬೀನಾಗೆ ತಾನು ಸಾಕುತ್ತಿರುವುದು ನಾಯಿ ಮರಿಯಲ್ಲ, ಬದಲಾಗಿ 1 ತೋಳದ ಮರಿ ಎಂದು ಗೊತ್ತಾಯಿತು. ಸ್ನೇಹಿತರೆ, ಅಲ್ಬೀನಾ 1 ತೋಳದ ಮರಿಯನ್ನು ತುಂಬ ಹಚ್ಚಿಕೊಂಡಿದ್ದ ಕಾರಣದಿಂದ ಅದನ್ನು ಆಚೆ ಕಳುಹಿಸುವ ಮನಸ್ಸಾಗಲಿಲ್ಲ. 1 ತೋಳದ ಮರಿಯಾಗಿದ್ದರೂ ಕೂಡ ಅಲ್ಬೀನಾಗೆ 1 ದಿನ ಈ 1 ತೋಳ ತೊಂದರೆ ಕೊಟ್ಟಿರಲಿಲ್ಲ. ಅಲ್ಬೀನಾ ಹೇಳಿದಾಗೆ ಈ 1 ತೋಳದ ಮರಿ ಕೇಳುತ್ತಿತ್ತು. ಅಲ್ಬೀನಾ ಎಲ್ಲಾದರೂ ಹೊರಗಡೆ ಅಂಗಡಿಗೆ ಹೋದರೆ ಈ 1 ತೋಳದ ಮರಿ ಒಂದು ಚೂರು ಕೂಡ ಮನೆ ಗಲೀಜು ಮಾಡುತ್ತಿರಲಿಲ್ಲ. ಅಲ್ಬೀನಾ ಬರುವುದನ್ನೇ ಬಾಗಿಲ ಬಳಿಯೇ ನಿಂತು ನಿಶಾ 1 ತೋಳ ಕಾಯುತ್ತಿತ್ತು. ಹೀಗೆ 1 ವರ್ಷ ಅಲ್ಬೀನಾ, ನಿಶಾ ಮತ್ತು ಬೆಕ್ಕಿನ ಮರಿ 3 ಜನ ಒಂದೇ ಮನೆಯಲ್ಲಿ ವಾಸ ಮಾಡಿದರು. 1 ತೋಳದ ಮರಿ ದೊಡ್ಡದಾಗುತ್ತಿತ್ತು. 1 ತೋಳವನ್ನು ಸಾಕೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಅಲ್ಬೀನಾಗೆ ಬರುತ್ತಿದ್ದ ರಿಟೈರ್ಮೆಂಟ್ ಪೆನ್ಷನ್ ಹಣವೆಲ್ಲ 1 ತೋಳಕ್ಕೆ ಮಟನ್ ಆಹಾರ ಒದಗಿಸೋದರಲ್ಲೇ ಖರ್ಚಾಗಿ ಬಿಡುತ್ತಿತ್ತು. ಆದರೂ ಬೇಸರ ಮಾಡಿಕೊಳ್ಳದ ಅಲ್ಬೀನಾ ತಾನು 1 ಹೊತ್ತು ಊಟ ತಿನ್ನದೆ 1 ತೋಳಕ್ಕೆ ಹೊಟ್ಟೆ ತುಂಬ ಆಹಾರ ನೀಡುತ್ತಿದ್ದಳು. ಹೀಗೆ 1 ದಿನ ಪೊಲೀಸರಿಂದ ಹಳ್ಳಿಯ ಜನಕ್ಕೆ ಒಂದು ಮೆಸೇಜ್ ನೀಡಲಾಗಿತ್ತು. ಆ ಮೆಸೇಜ್ ಏನೆಂದರೆ, ಜೈಲಿನಲ್ಲಿದ್ದ 3 ಜನ ಭಯಂಕರ ಕ್ರಿಮಿನಲ್ಸ್ಗಳು ಜೈಲಿಂದ ತಪ್ಪಿಸಿಕೊಂಡು ಇದೇ ಹಳ್ಳಿಯಲ್ಲಿ ಅವಿತುಕೊಂಡಿದ್ದಾರೆ. ಹೀಗಾಗಿ ಹಳ್ಳಿಯಲ್ಲಿರುವ ನಿವಾಸಿಗಳು ತುಂಬ ಜಾಗರೂಕತೆಯಿಂದ ಇರಬೇಕು ಎಂಬ ಸೂಚನೆ ಪೊಲೀಸರು ನೀಡಿದ್ದರು. ಮರುದಿನ ಮಧ್ಯರಾತ್ರಿ 11 ಗಂಟೆ ಸಮಯದಲ್ಲಿ ಬೆಕ್ಕು ಹಾಗೂ 1 ತೋಳಕ್ಕೆ ಊಟ ನೀಡಿ ತಾನು ಕೂಡ ಊಟ ಮಾಡುತ್ತಿದ್ದಳು ಅಲ್ಬೀನಾ. ಆಗ ಇದ್ದಕ್ಕಿದ್ದಾಗೆ ಮನೆಯ ಬಾಗಿಲನ್ನು ಯಾರೋ ಬಡಿದರು. ಇಷ್ಟೊತ್ತಲ್ಲಿ ನಮ್ಮ ಮನೆ ಬಾಗಿಲು ಯಾರು ಬಡಿದಿದ್ದು ಎಂದು ನೋಡಲು ಅಲ್ಬೀನಾ ಎದ್ದು ಬಂದು ಯಾರೋ ಹಳ್ಳಿಯ ಜನ ಇರಬೇಕು ಎಂದು ಭಾವಿಸಿ ಬಾಗಿಲು ತೆಗೆದಳು. ಆಗ ಜೈಲಿನಿಂದ ತಪ್ಪಿಸಿಕೊಂಡಿದ್ದ ಕ್ರಿಮಿನಲ್ಸ್ಗಳು ಅಜ್ಜಿಗೆ ರಾಡ್ನಿಂದ ತಲೆಯ ಮೇಲೆ ಜೋರಾಗಿ ಬಾರಿಸಿ ಮನೆಯ ಒಳಗಡೆ ನುಗ್ಗಲು ಯತ್ನಿಸಿದರು. ತಲೆಗೆ ಬಿದ್ದ ಏಟಿಗೆ ಅಜ್ಜಿ ಅಲ್ಬೀನಾ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟಳು. ಮನೆಯೊಳಗೆ ನುಗ್ಗಿದ ಕಳ್ಳರಿಗೆ ಶಾಕ್. ಹೌದು, ಅಜ್ಜಿಗೆ ಕಳ್ಳರು ಹೊಡೆದಿದ್ದನ್ನು ನೋಡಿದ 1 ತೋಳ ಆಕ್ರೋಶದಿಂದ ಕಳ್ಳರ ಮೇಲೆ ಎಗರಿ ಬಂತು. ವ್ಯಾಘ್ರ 1 ತೋಳವನ್ನು ನೋಡಿ ಗಾಬರಿಗೊಂಡ 3 ಜನ ಕಳ್ಳರಲ್ಲಿ 2 ಕಳ್ಳರು ಭಯಪಟ್ಟು ಓಡಿ ಹೋದರು. ಆದರೆ ಒಬ್ಬನ ಬಳಿ ಬಂದೂಕು ಇದ್ದುದರಿಂದ ಆತ ಮಾತ್ರ ಅಲ್ಲೇ ನಿಂತು 1 ತೋಳದ ಮೇಲೆ ಗುಂಡು ಹೊಡೆಯಲು ಶುರು ಮಾಡಿದ. ಆದರೆ 1 ತೋಳ ಗುಂಡಿಗೆ ಎದರದೆ ಆತನ ಮೇಲೆ ಎಗರಿ ಎಗರಿ ಕಚ್ಚುತ್ತಿತ್ತು. ಉಗುರುಗಳಿಂದ ಆತನನ್ನು ಪರಚುತ್ತಿತ್ತು. ಕೊನೆಗೆ 1 ತೋಳ ಕಳ್ಳನನ್ನು ಸಾಯಿಸಿಬಿಟ್ಟಿತು ಸ್ನೇಹಿತರೆ. ಇದೆಲ್ಲದರ ನಡುವೆ ಅಜ್ಜಿ ಮನೆಯಲ್ಲಿ ಜೋರು ಕಿರ್ಚಾಟ ಕೇಳಿಸಿಕೊಂಡ ಅಕ್ಕಪಕ್ಕದ ಮನೆಯವರು ಅಜ್ಜಿ ಮನೆ ಬಳಿ ಓಡಿ ಬಂದರು. ಆ ಕೂಡಲೇ ತಲೆಗೆ ಪೆಟ್ಟು ತಿಂದು ಕೆಳಗೆ ಬಿದ್ದಿದ್ದ ಅಜ್ಜಿಯನ್ನು ಆಸ್ಪತ್ರೆಗೆ ಕೊಂಡೊಯ್ದರು. ಪಾಪ, ಈ ಹೊಡೆದಾಟದಲ್ಲಿ 1 ತೋಳದ ಕಾಲಿಗೆ 1 ಗುಂಡು ತಗುಲಿ ರಕ್ತ ಸೋರುತ್ತಿತ್ತು. ಗ್ರಾಮಸ್ಥರು 1 ತೋಳವನ್ನು ಸಹಿತ ಅಜ್ಜಿಯ ಜೊತೆಯಲ್ಲೇ ಆಸ್ಪತ್ರೆಗೆ ಕೊಂಡೊಯ್ದರು. ಡಾಕ್ಟರ್ಸ್ಗಳು ಅಜ್ಜಿ ಮತ್ತು 1 ತೋಳ ಇಬ್ಬರಿಗೂ ಚಿಕಿತ್ಸೆ ನೀಡಿ ಕೊನೆಗೆ ಪೊಲೀಸರಿಗೆ ವಿಷಯ ತಿಳಿದು ಸತ್ತು ಹೋದ ಕಳ್ಳನ ಶವ ತೆಗೆದುಕೊಂಡು ಹೋದರು. ಒಟ್ಟಿನಲ್ಲಿ 1 ತೋಳ ತನ್ನ ಪ್ರಾಣವನ್ನು ಲೆಕ್ಕಿಸದೆ ತನ್ನನ್ನು ಸಾಕಿದ್ದ ಅಜ್ಜಿ ಅಲ್ಬೀನಾಳ ಪ್ರಾಣವನ್ನು ಕಳ್ಳರಿಂದ ಕಾಪಾಡಿತ್ತು.
ತೋಳ ತನ್ನ ಪ್ರಾಣ ಕಾಪಾಡಿದ ವಿಷಯ ಕೇಳಿ ಅಲ್ಬೀನಾಗೆ ತೋಳದ ಮೇಲೆ ಇದ್ದ ಪ್ರೀತಿ ದ್ವಿಗುಣವಾಯಿತು. ಅಜ್ಜಿಗೆ ಈ ತೋಳ ಇರುವವರೆಗೂ ಯಾವ ಅಪಾಯವೂ ಆಗಲ್ಲ ಎಂದು ಆ ಊರಿನ ಜನ ತಮಗೆ ತಾವೇ ಮಾತನಾಡಿಕೊಳ್ಳುತ್ತಿದ್ದರು. ಫ್ರೆಂಡ್ಸ್, ತನಗೆ ಮೂರು ಹೊತ್ತು ಊಟ ಹಾಕಿದ ಅಜ್ಜಿಯ ಪ್ರಾಣವನ್ನು ಕಳ್ಳರಿಂದ ಕಾಪಾಡಿದ ಈ ತೋಳದ ಕೆಲಸ ನಿಮಗೆ ಇಷ್ಟವಾಗಿದ್ದರೆ ಈ ತೋಳಕ್ಕೋಸ್ಕರ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ.